ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬುಲಿಯನ್ ಹಬ್. ನಾವು ಇವತ್ತೊಂದು ಬಿ ಎಚ್ ಸಿ ಕಾಯಿನ್ ರೋಬೋಟ್ ಟ್ರೇಡಿಂಗ್ ಬಗ್ಗೆ ನೋಡ್ತಾ ಇದ್ದೀವಿ. ಇದೊಂದು ಒಳ್ಳೆ ಅಪಾರ್ಚುನಿಟಿ, ಇದರಲ್ಲಿ ನಾವೊಂದು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಜಾಸ್ತಿ ಪ್ರಾಫಿಟ್ ಕೂಡ ಪಡ್ಕೊಳ್ಬೋದು. ಹಾಗಾದರೆ ಬುಲಿಯನ್ ಹಬ್ ಬಗ್ಗೆ ನೋಡೋದಾದರೆ, ಇದೊಂದು ಆಟೋನಮಸ್ ಆಗಿ ಒಂದು ಇಂಡಿಪೆಂಡೆಂಟ್ ಆಗಿ ರೋಬೋಟ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಮೇಲೆ ವರ್ಕ್ ಮಾಡುವಂಥ ಒಂದು ಒಳ್ಳೆ ಕಂಪನಿ ಆಗಿದೆ. ಬುಲಿಯನ್ ಹಬ್ ಒಂದು ವಾಸ್ಟ್ ನೆಟ್ವರ್ಕ್ ಬೇಸ್ಡ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಆಗಿದೆ. ಇದರಲ್ಲಿ ಪ್ರೈಮರಿ ಪರ್ಪಸ್ ಬಗ್ಗೆ ನೋಡೋದಾದರೆ, ಕ್ರಿಪ್ಟೋ ಕರೆನ್ಸೀಸಲ್ಲಿ ರಿಯಲ್ ವರ್ಲ್ಡಿಗೆ ಏನು ಅಂತ ತೋರಿಸ್ಕೊಡ್ತಾ ಇದೆ. ಇದ್ರ ಫಂಕ್ಷನ್ಸ್ ರೋಬೋಟ್ ಥರ ಡಿಸೆಂಟ್ರಲೈಸ್ ಆಗಿದೆ. ಇದರಲ್ಲಿ ಯಾವುದೇ ರೀತಿ ಎಕ್ಸೆಪ್ಟ್ ಇಂಟರ್ವೆನ್ಷನ್, ಯಾವುದೇ ರೀತಿ ಮೂರನೇ ವ್ಯಕ್ತಿಯ ಪ್ರವೇಶ ಇಲ್ಲ. ಇದು ಒಂದು ಡಿಸೆಂಟ್ರಲೈಸ್ ಆಗಿರೋದ್ರಿಂದ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಪಡ್ಕೊಳ್ಬೋದು. ಹಾಗಾದರೆ ವಾಟ್ ಈಸ್ ರೋಬೋಟ್ ಟ್ರೇಡಿಂಗ್? ರೋಬೋಟ್ ಟ್ರೇಡಿಂಗ್ ಅಂದರೆ ಏನು? ರೋಬೋಟ್ ಟ್ರೇಡಿಂಗಲ್ಲಿ ನಾವು ಯಾವ ರೀತಿ ಅಮೌಂಟ್ನ ಇನ್ವೆಸ್ಟ್ ಮಾಡ್ಬೋದು? ರೋಬೋಟ್ ಟ್ರೇಡಿಂಗ್ ಲೈವ್ ಮಾರ್ಕೆಟಿಂಗ್ ಯಾವ ರೀತಿ ನಡೀತಾ ಇದೆ? ರೋಬೋಟ್ ಟ್ರೇಡಿಂಗ್ ಒಂದು AI ಬೇಸ್ಡ್ ಆಟೋನೊಮೆಟ್ ಟ್ರೇಡಿಂಗ್ ಆಗಿದೆ. ಇದರ ಸೊಲ್ಯೂಷನ್ ಏನಿದೆ ಅಂದರೆ, ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ, ಸ್ಟ್ರಾಟಜಿ ಒಂದು ನೋಡಿ, ಸಾಫ್ಟ್ವೇರಲ್ಲಿ ರೋಬೋಟ್ ಟ್ರೇಡಿಂಗ್ ಒಂದು ಹೆಲ್ಪ್ ಮಾಡ್ತಾ ಇದೆ. ಕರೆಂಟ್ ಮಾರ್ಕೆಟಿಂಗಲ್ಲಿ ಟ್ರೆಂಡ್ಸ್ ಮತ್ತು ಎಕ್ಸಿಕ್ಯೂಟ್ ರೇಟ್ಸ್ ಬಗ್ಗೆ ನೋಡೋದಾದರೆ, ಇದೊಂದು ಒಳ್ಳೆ ಒಂದು ಟ್ರೇಡ್ ಎಕ್ಸಿಕ್ಯೂಟಿವ್ ರೋಬೋಟ್ ಟ್ರೇಡಿಂಗ್ ಇದೊಂದು ಟೈಮಿಂಗ್ಸ್ ಒಂದು ಒಳ್ಳೆ ಅಪಾರ್ಚುನಿಟಿ ಕೊಡ್ತಾ ಇದೆ. ಅದೇ ರೀತಿ ಮುಂದೆ ನೋಡೋದಾದರೆ, ಯಾವ ರೀತಿ ನಾವು ಒಂದು ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ದೀವಿ, ಅಲ್ಗೋರಿಮೆಟಿಕ್ ಟ್ರೇಡಿಂಗ್ ಅಡ್ವಾಂಟೇಜಸ್ ಯಾವ ರೀತಿ ಇರುತ್ತೆ, ಇದು 10x, ಇದು 10x ಹೈಯರ್ ರಿಟರ್ನ್, ಮತ್ತು ಒಂದು ಮಾರ್ಕೆಟಲ್ಲಿ 10 ಹೈಯರ್ ಇದೆ, ರಿಯಲ್ ಟೈಮ್ ಅನಾಲಿಸಿಸ್ ಇದೆ, ಆಟೋಮೆಟಿಕ್ ಟ್ರೇಡಿಂಗ್ ಮಾಡ್ಬೋದು, ಎಕ್ಸ್ಪರ್ಟ್ ಅವ್ರ ಸಪೋರ್ಟ್ ಇದೆ, ಸೇಫ್ ಆ್ಯಂಡ್ ಸೆಕ್ಯೂರ್ ಕೂಡ ಆಗಿದೆ. ಇದರಲ್ಲಿ ಯಾವುದೇ ರೀತಿ ನಿಮಗೆ ಕುಂದು ಕೊರತೆ ಇರೋದಿಲ್ಲ, ರಿಸ್ಕ್ ಕೂಡ ಇರೋದಿಲ್ಲ. ಹಾಗೆ ಇದೊಂದು ದೆನ್ ಮಾರ್ಕೆಟಲ್ಲಿ ಯಾವ ರೀತಿ ನಡೀತಾ ಇದೆ ಅದರಿಗಿಂತ ಒಂದು ಜಾಸ್ತಿ ಪಟ್ಟು ಇದೆ. ಟ್ರೇಡಿಂಗ್ ಬೆನಿಫಿಟ್ಸ್ ಯಾವ್ಯಾವ ರೀತಿ ಸಿಗುತ್ತೆ ನಿಮಗೆ? ಟ್ರೇಡಿಂಗ್ ಬೆನಿಫಿಟ್ಸ್ ಅಂದರೆ, ಲೈವಲ್ಲಿ ಟ್ರೇಡ್ ಮಾಡ್ತೀರಾ, ಬೈ ಸೇಲ್ ಮಾಡ್ತೀರಾ, ಎವ್ರಿ 24 ಅವರ್ಸ್ಗೆ ಟ್ರೇಡಿಂಗ್ ಬೆನಿಫಿಟ್ಸ್, ಒಂದು ಲೊಕೇಶನ್ ಆನ್ ವರ್ಲ್ಡ್, ಮಿನಿಮಮ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ, ಹ್ಯೂಜ್ ಪ್ರಾಫಿಟ್ಸ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ನಿಮಗೆ ಸಿಗುತ್ತೆ, ಸ್ಮೂತ್ ಆ್ಯಂಡ್ ಕಂಟಿನ್ಯೂಸ್ ಟ್ರಾನ್ಸಾಕ್ಷನ್ ಕೂಡ ಆಗ್ತಾ ಇರುತ್ತೆ. ಅದರಲ್ಲಿ ನೀವು ಟ್ರೇಡಿಂಗ್ ಬೆನಿಫಿಟ್ಸ್ ಕೂಡ ನೋಡ್ಕೊಳ್ಬೋದು. ಸ್ಮೂತ್ ಆ್ಯಂಡ್ ಕಂಟಿನ್ಯೂಸ್ ಟ್ರಾನ್ಸಾಕ್ಷನ್ ಎಲ್ಲ ಅಪ್ಲಿಕೇಶನಲ್ಲೂ ಅವೈಲೇಬಲ್ ಇಲ್ಲ, ಇದರಲ್ಲಿ ಅವೈಲೇಬಲ್ ಇದೆ. ಹಾಗೆ ಟೀಮ್ ಬೆನಿಫಿಟ್ಸ್ ಬಗ್ಗೆ ನೋಡೋದಾದರೆ, 3 types ಆಫ್ ಮೆಂಬರ್ ಬೆನಿಫಿಟ್ಸ್ ಇರುತ್ತೆ. ಇದರಲ್ಲಿ ಡೈಲಿ ಬೋನಸ್, ಹಾಗೆ ಸೆಕೆಂಡ್ ಒನ್ ನೋಡೋದ್ರೆ ರೆಫರಲ್ ಬೋನಸ್, ಥರ್ಡ್ ಒನ್ ನೋಡೋದಾದರೆ ಲೆವೆಲ್ ಬೋನಸ್. ಇದರಲ್ಲಿ 3 types ಆಫ್ ಒಂದು ಟೀಮ್ ಮೆಂಬರ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಹಾಗೆ ಡೈಲಿ ಬೋನಸ್ ಬಗ್ಗೆ ನೋಡೋದಾದರೆ, ಡೈಲಿ ಬೋನಸ್ 5% ಸಿಗುತ್ತೆ. ಡೈಲಿ ಬೋನಸ್ ಎವ್ರಿ 24 ಅವರ್ಸ್ಗೆ ಒಂದು 5% ಟ್ರೇಡಿಂಗ್ ಬೆನಿಫಿಟ್ ಸಿಗುತ್ತೆ. ರೆಫರಲ್ ಬೋನಸ್ ಇದು ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ? 1% ರೆಫರಲ್ ಬೋನಸ್ ಸಿಗುತ್ತೆ. ಹಾಗೆ ಲೆವೆಲ್ ಬೋನಸ್ ಎಷ್ಟು ಸಿಗುತ್ತೆ ಅನ್ನೋದಾದರೆ, ಲೆವೆಲ್ ಬೋನಸ್ ನಿಮಗೆ ಒಂದು ಯಾವ್ಯಾವ ರೀತಿ ಲೆವೆಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ರೀತಿ, ಲೆವೆಲ್ 2 ಅಲ್ಲಿ 0.5, ಲೆವೆಲ್ 3 ಎಲ್ಲದರಲ್ಲಿ 0.5 ಇರುತ್ತೆ, ಲೆವೆಲ್ 4 ಅಲ್ಲಿ 0.25, ಲೆವೆಲ್ 5 ಅಲ್ಲಿ 0.25, ಪ್ರತಿ 24 ಅವರ್ಸ್ಗೆ ಇದು ಲೆವೆಲ್ ಬೋನಸ್ ನಿಮಗೆ ಒಂದು ಕನ್ಸಿಡರ್ ಆಗಿ ಇನ್ಕಮ್ ಸಿಗುತ್ತೆ. ಲೆವೆಲ್ 2, 3, 4, 5 ಅಲ್ಲಿ ಒಂದು ನೀವು ಕ್ಯಾಲ್ಕುಲೇಟ್ ಮಾಡಿ 24 ಅವರ್ಸಲ್ಲಿ ನೋಡ್ಕೊಳ್ಬೋದು. ಅದೇ ರೀತಿ ನಿಮಗೆ ಒಂದು ಮಾಹಿತಿ ಪ್ರಕಾರ ಯಾವ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, 2 referral team member ಬೆನಿಫಿಟ್ಸ್, 2 referral ಮಾಡಿದರೆ ಯಾವ ರೀತಿ ನಿಮಗೆ ಟೀಮ್ ಮೆಂಬರ್ ಬೆನಿಫಿಟ್ ಸಿಗುತ್ತೆ. ಡೈಲಿ ಬೋನಸ್ $10, 5% ರಿಟರ್ನ್, 50 days $250 ಸಿಗುತ್ತೆ. ಅದೇ ರೀತಿ ಒಂದು ಲೆವೆಲ್ 2 ಅಲ್ಲಿ ಒಂದು 100 ಇರುತ್ತೆ. 2x, 4x, 8x ಅಲ್ಲಿ ಇದೆ. 1% 0.5% 0.25% 27 days 35 days 19 days 14 days 10 days ಇರುತ್ತೆ. ಪ್ರತಿ ಒಂದರಲ್ಲೂ ನಿಮಗೆ ಒಂದು ಬೆನಿಫಿಟ್ಸ್ $250 ಸಿಗುತ್ತೆ. ಅದೇ ರೀತಿ ನಿಮಗೆ ಒಂದು ಒನ್ಸ್ ನೀವೊಂದು ರೆಫರಲ್ಸ್ನ ಒಂದು ರೀಚ್ ಆದರೆ ನಿಮ್ಮ ಒಂದು 250 ಪರ್ಸೆಂಟೇಜಿಗೆ ಅಂದರೆ, ಅದರಲ್ಲಿ ಮತ್ತೆ ನಿಮಗೆ ಅಗೇನ್ ಒಂದು ಟಾಪ್ ಅಪ್ ಅಂತ ನಿಮಗೆ ಒಂದು ಪ್ಲೇಸ್ ಸಿಗುತ್ತೆ. ಅದೇ ರೀತಿ ನಿಮಗೆ ಒಂದು 2 members ಬೆನಿಫಿಟ್ಸಲ್ಲಿ ಇದು ನಿಮಗೆ 2 matrix ಅಲ್ಲಿ ತೊಗೊಂಡು ಹೋಗ್ತಾ ಇದೆ. ಇದರಲ್ಲಿ ನಿಮಗೆ ಒಂದು ಪ್ರತಿ ಒಂದರಲ್ಲಿ ಒಂದು 20 members ನಿಮಗೆ ಒಂದು $250 ನಿಮಗೆ ಒಂದು ಟೋಟಲ್ ಇನ್ಕಮ್ ಸಿಗ್ತಾ ಇದೆ. ಅದೇ ರೀತಿ ನಾವು ಮುಂದೆ ನೋಡೋದಾದರೆ, ಡೈಲಿ ಬೋನಸಲ್ಲಿ ಕೂಡ ನೋಡಿದ್ದೀವಿ ಒಂದು ಯಾವ ರೀತಿ ನಿಮಗೆ ಇನ್ಕಮ್ 50 days 35 days ಇರುತ್ತೆ, 27 days 19 days 40 days 10 days ಇರುತ್ತೆ. ಅದೇ ರೀತಿ ಇದೊಂದು ಯಾವ ರೀತಿ ನಿಮಗೆ ಒಂದು ಇನ್ಕಮ್ ಜಾಸ್ತಿ ಮಾಡೋದಾಗಿದ್ದರೆ, ಲೆವೆಲ್ಸನ್ನು ನೀವು ಒಂದು 2 referral team benefits ಒಂದು ಟೀಮ್ ಮಾಡಿಕೊಂಡು ಒಂದು 1 by 1 ಒಂದು ಡೇಸ್ನ ರೀಚ್ ಆಗಿ, ಹಾಗೆ ನಿಮಗೆ ಒಂದು ಬರುವಂಥ ಇನ್ಕಮ್ನ ನಿಮಗೆ ಒಂದು ಇನ್ಕಮ್ನ ಪ್ರಾಫಿಟ್ ಕೂಡ ಪಡ್ಕೊಳ್ಬೋದು. ಹಾಗೆ ನೀವು ಟಾಪ್ ಅಪ್ಪಲ್ಲಿ ಕೂಡ ಇರ್ಬೋದು. ಇದರಲ್ಲಿ ನೋಡೋದಾದರೆ ಡೈಲಿ ಬೋನಸ್ ನಿಮಗೆ ಕನ್ಸಿಡರ್ ಮಾಡಿ ರೆಫರಲ್ ಬೆನಿಫಿಟ್ಸ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಒಂದು 3 referral team member benefits ಬಗ್ಗೆ ನೋಡೋದಾದರೆ,
ತ್ರೀ ರೆಫರಲ್ ಟೀಮ್ ಬೆನಿಫಿಟ್ಸ್ ಬಗ್ಗೆ ನೋಡಿದರೆ ಡೈಲಿ ಬೋನಸ್ 105% ಒಂದು 50 ಡೇಸ್ ರೀಚ್ ಆದಮೇಲೆ $250 ಲೆವೆಲ್ ಒನ್ನಲ್ಲಿ ಇದು 100 ಗೆ 3 ಮಾಡಿದರೆ 1% 31 ಡೇಸ್ 250 ಡಾಲರ್ಸ್ ಲೆವೆಲ್ 2 ಅಲ್ಲಿ ಒಂದು 100 ಡಾಲರ್ಸ್ಗೆ ಒಂದು 9 R ಮಾಡಿದರೆ ಒಂದು 0.5 20 ಡೇಸ್ 250 ಡಾಲರ್ಸ್ ಲೆವೆಲ್ 3ಯಲ್ಲಿ ನಿಮಗೆ 27 R ಇರುತ್ತೆ ರೀಚಬಲ್ 9 ಡೇಸ್ ಇರುತ್ತೆ 250 ಡಾಲರ್ಸ್ ಇರುತ್ತೆ ಲೆವೆಲ್ 4ರಲ್ಲಿ 81 ಮೆಂಬರ್ಸ್ ಇರ್ತಾರೆ ಅದೇ ರೀತಿ 0.25% ಇರುತ್ತೆ 5 ಡೇಸ್ ರೀಚ್ ಆದಮೇಲೆ 250 ಡಾಲರ್ಸ್ ನಿಮಗೆ ಇನ್ಕಮ್ ಸಿಗುತ್ತೆ ಲೆವೆಲ್ 5ಯಲ್ಲಿ ನೋಡೋದ್ರೆ 100 ಡಾಲರ್ಸ್ಗೆ ನಿಮಗೆ ಒಂದು 243 ಮೆಂಬರ್ಸ್ ಇರ್ತಾರೆ ಅಲ್ಲಿ ನಿಮಗೆ 0.25% ಇನ್ಕಮ್ ಸಿಗುತ್ತೆ ಅದೇ ರೀತಿ ನಿಮಗೆ ಒಂದು ರೀಚ್ ಇನ್ 3 ಡೇಸ್ 250 ಡಾಲರ್ಸ್ ಸಿಗುತ್ತೆ ಒನ್ಸ್ ನೀವು 250% ರೀಚ್ ಆದಮೇಲೆ ಅಗೇನ್ ನೀವು ಒಂದು ಟಾಪ್ ಅಪ್ ಮೆಂಬರ್ಶಿಪ್ಪಲ್ಲಿ ಬರ್ತಾ ಇರ್ತೀರಾ ಇದು ಒಂದು 3 ರೆಫರಲ್ ಟೀಮ್ ಮೆಂಬರ್ ಬೆನಿಫಿಟ್ಸ್ ಯಾವ ರೀತಿ ನಿಮಗೆ ಒಂದು ಡೈಲಿ ಬೋನಸ್ ಮುಖಾಂತರ ನಿಮಗೆ ಒಂದು ಚಾರ್ಜೆಬಲ್ ಕೊಟ್ಟಿದ್ದಾರೆ ಅದೇ ರೀತಿ ನೀವು ಅದನ್ನು ಯೂಟಿಲೈಸ್ ಮಾಡ್ಕೊಂಡ್ಬಿಟ್ಟು ನೀವು ಒಂದು ಪ್ರಾಫಿಟ್ನ ಪಡ್ಕೊಳ್ಬಹುದು ಟೂ ರೆಫರಲ್ ಟೀಮ್ ಬೆನಿಫಿಟ್ಸ್ ನೋಡಿದ್ರಿ 3 ಮೆಂಬರ್ ಟೀಮ್ ಬೆನಿಫಿಟ್ಸ್ ಕೂಡ ನೋಡಿದ್ದೀವಿ ಅದೇ ರೀತಿ ನಾವು ಮುಂದೆ ನೋಡೋದಾದರೆ ಪ್ರತಿಯೊಂದರಲ್ಲೂ 250 ಇದೆ ಇದರಲ್ಲಿ 3 ಮ್ಯಾಟ್ರಿಕ್ಸಲ್ಲಿ ಹೋಗಿದ್ದಾರೆ ನೆಕ್ಸ್ಟ್ 2 ರೆಫರಲ್ಲಿ 2 ಮ್ಯಾಟ್ರಿಕ್ಸಲ್ಲಿ ಹೋಗಿದ್ದಾರೆ ಇದನ್ನು ಅಗೇನ್ ಟಾಪ್ ಅಪ್ ಮಾಡ್ಕೊಳ್ಳೋದು ಎಲ್ಲರಿಂದ ಸಾಧ್ಯ ಇಲ್ಲ ಇದನ್ನು ಒಂದು ಒಳ್ಳೆ ಅಪಾರ್ಚುನಿಟಿ ಅಂತ ನೀವು ಯೂಟಿಲೈಸ್ ಮಾಡ್ಕೊಂಡ್ಬಿಟ್ಟು ನೀವೊಂದು ಬೆನಿಫಿಟ್ಸ್ನ ಪಡ್ಕೊಳ್ಬೋದು ಹಾಗೆ ಇದರಲ್ಲಿ 3 ರೆಫರಲ್ಸ್ ಟೀಮ್ ಬೆನಿಫಿಟ್ಸ್ ಬಗ್ಗೆ ನೋಡಿದರೆ ಇದೊಂದು ಎಲಿಜಿಬಿಲಿಟಿ ಯಾರ್ಯಾರಿರ್ತಾರೆ ಎಲಿಜಿಬಿಲಿಟಿ ಮತ್ತು ಒಂದು ಕಂಡೀಷನ್ಸ್ ಯಾವ್ಯಾವ ರೀತಿ ಅನ್ನೋದನ್ನು ನಾವೊಂದು ಸಂಪೂರ್ಣವಾಗಿ ನೋಡೋಣ ಬನ್ನಿ ಎಲಿಜಿಬಿಲಿಟಿ ಒಂದು ಮಿನಿಮಮ್ ಟ್ರೇಡಿಂಗ್ ಫಂಡ್ USDT ಪರ್ಚೇಸ್ $50 ಆಗಿರುತ್ತೆ ವಿಡ್ರಾಲ್ ಮಿನಿಮಮ್ $5 ಆ್ಯಂಡ್ ಅಬೋವ್ ಆಸ್ ಟೈಮ್ ಅದರಲ್ಲಿ ಇರುತ್ತೆ ಟ್ರೇಡಿಂಗ್ ಡೆಪಾಸಿಟ್ ಒಂದು 250%ಗೆ ಒಂದು ನೆಕ್ಸ್ಟ್ ಆದಮೇಲೆ ಟಾಪ್ ಅಪ್ ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿ ಟ್ರೇಡಿಂಗ್ ಬೆನಿಫಿಟ್ಸ್ ಡೈರೆಕ್ಟಾಗಿ ಕೊಡ್ತಾರೆ ಟೀಮ್ ಇನ್ಕಮ್ ಮತ್ತು ಒಂದು ಟೀಮ್ ಲೆವೆಲ್ ಇನ್ಕಮ್ ಕೂಡ ನಿಮಗೆ ಸಿಗುತ್ತೆ ಟ್ರೇಡಿಂಗ್ ಅಕೌಂಟ್ ಆ್ಯಕ್ಟಿವೇಟ್ ಆಗಿರಬೇಕು ಹಾಗೆ ಒಂದು ಕನೆಕ್ಟ್ ವಿತ್ ಅಸ್ ನಮಗೆ ಒಂದು ಮಾಹಿತಿ ಪಡ್ಕೊಳ್ಳೋದಕ್ಕೆ ನಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ bullianhub.online ಅಂತ ಒಂದು ಸೈಟ್ ಇದೆ ಹಾಗೆ ಫೇಸ್ಬುಕ್ಕಲ್ಲಿ ಬುಲಿಯನ್ ಹಬ್ ಅಂತ ಇದೆ ಹಾಗೆ ಟ್ವಿಟರಲ್ಲಿ @bullian_hub ಅಂತ ಇದೆ ಹಾಗೆ ಒಂದು support@bullianhub.online ಅಂತ ಇದೆ ನೀವೊಂದು ಮಾಹಿತಿ ಪಡ್ಕೊಳ್ಬಹುದು ಟೆಲಿಗ್ರಾಮಲ್ಲಿ ಕೂಡ ಒಂದು ಲಿಂಕ್ ಕೊಟ್ಟಿದ್ದೀವಿ ನಿಮಗೆ ಜಾಸ್ತಿ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಇವತ್ತೇ ಜಾಯ್ನ್ ಆಗಿ ಬುಲಿಯನ್ ಹಬ್ಗೆ ಒಂದು ಅಮೌಂಟ್ನ ಅರ್ನ್ ಮಾಡೋದಕ್ಕೆ ಒಂದು ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ತಾ ಇದೊಂದು ಒಳ್ಳೆ ಅಪಾರ್ಚುನಿಟಿ ಯೂಟಿಲೈಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು